डील मगा डील सैंडल स्कैम मेगा लूटी केएसडीएल नल्ली बहुकोटी अक्रम 107 वर्ष इतिहास केएसडीएल नल्ली ब्रह्मांड भ्रष्टाचार पब्लिक टीवी मेगा एक्सक्लूसिव केएसडीएल नल्ली बहुकोटी अक्रम नडेदिदिया अन्नुवंतह प्रश्ने विरूपाक्षप्प अध्यक्षराद मेले 200 कोटि अक्रमद वासने ಲೋಕಾಯುಕ್ತರಲ್ಲಿ ಇದೇ ರಾಶಿ ರಾಶಿ ದೂರಿನ ಸರಮಾಲೆ ಇದುವರೆಗೂ 5 ದೂರನ್ನು ನೀಡಿದೆ ನೌಕರರ ಸಂಘ ನೌಕರರ ಸಂಘದ ಆರೋಪಗಳೇನು ಹಾಗಾದ್ರೆ ಲೋಕಾಯುಕ್ತಕ್ಕೆ ಕೊಟ್ಟ ದೂರಿನಲ್ಲಿ ಏನಿದೆ ಲೋಕಾಯುಕ್ತ ಮರುಜೀವದ ನಂತರ ಅತಿದೊಡ್ಡ ಭೇಟಿಯನ್ನು ಆಡಿರುವಂತಹದ್ದು ಆಡಳಿತ ಪಕ್ಷದ ಶಾಸಕನ ಮಗನನ್ನ ಟ್ರಾಪಿಗೆ ಬೀಳಿಸಿರುವಂತಹದ್ದು ಲೋಕಾಯುಕ್ತ ಟೀಮ್ ಕೆಎಸ್ಡಿಎಲ್ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅದರ ಅಧ್ಯಕ್ಷರಾಗಿದ್ದರು ಶಾಸಕ ವಿರೂಪಾಕ್ಷಪ್ಪ ಮಾಡಾಳ್ ಅವರ ಪುತ್ರ ಪ್ರಶಾಂತ್ ಮಾಡಾಳನ್ನ ಟ್ರ್ಯಾಪ್ ಮಾಡಿರುವಂತಹದ್ದು ಬರೋಬ್ಬರಿ 40 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ಅನ್ನು ಲಂಚದ ರೂಪದಲ್ಲಿ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ಲಾಕ್ ಮಾಡಲಾಗಿತ್ತು ಹಾಗಾದ್ರೆ ಸ್ಯಾಂಡಲ್ ಸ್ಕ್ಯಾಮ್ನ ಮೆಗಾ ಲೂಟಿಗಳೇನು ಅದರ ಜೊತೆಗೆ ನೌಕರರ ಸಂಘ ಮಾಡ್ತಾ ಇರುವಂತಹ ಆರೋಪಗಳೇನು ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ವಿರೂಪಾಕ್ಷಪ್ಪ ಅಧ್ಯಕ್ಷರಾದ ಮೇಲೆ ಸಿಕ್ಕ ಸಿಕ್ಕವರಿಗೆ ಟೆಂಡರ್ ಅನ್ನು ಕೊಡ್ತಾ ಇದ್ದರು ಅನ್ನುವಂತಾ ಆರೋಪ ಎಲೆಕ್ಷನ್ ಹೊಸ್ತಿಲಲ್ಲಿಯೇ ಹೊಸ 15 ಕಚ್ಚಾ ವಸ್ತುಗಳ ಸರಬರಾಜಿಗೆ ಟೆಂಡರ್ ಇಡೀ ಸಾಬೂನಿನ ಕ್ವಾಲಿಟಿ ಗುಣಮಟ್ಟ ಕಡಿಮೆಯಾಗಿರುವ ಬಗ್ಗೆಯೂ ಕೂಡ ದೂರು ಸಲ್ಲಿಕೆಯಾಗಿತ್ತು ಕಚ್ಚಾ ಸಾಮಗ್ರಿ ಖರೀದಿಯ ನಿಯಮಗಳನ್ನು ಗಾಳಿಗೆ ತೂರಿದ್ರು ಅಧ್ಯಕ್ಷರು ಅನ್ನುವಂತಾ ಮಾತು ಮಾರುಕಟ್ಟೆಯ ದರಕ್ಕಿಂತ 4-5 ಪಟ್ಟು ದರವನ್ನು ನಿರ್ಗಿಸಲಾಗಿತ್ತು ವಿರೂಪಾಕ್ಷಪ್ಪ ಅಧ್ಯಕ್ಷರಾದ ಮೇಲೆ ಈ ಎಲ್ಲವೂ ಕೂಡ ಗೋಲ್ಮಾಲ್ ಲೂಟಿ ನಡೀತಾ ಇತ್ತು ಅಂತ ಹೇಳಿ ಸಾಲು ಸಾಲು ದೂರುಗಳು ಲೋಕಾಯುಕ್ತದ ಬಳಿ ಬಂದಿತ್ತು ಹಾಗಾದ್ರೆ ಸ್ಯಾಂಡಲ್ ಸ್ಕ್ಯಾಮ್ ಏನು ನೋಡ್ತಾ ಹೋಗೋಣ ಕಚ್ಚಾ ವಸ್ತು ಟೆಂಡರ್ ಕರೆಯುವಾಗ ಕಮಿಟಿಯನ್ನ ರಚನೆ ಮಾಡಬೇಕು ಅದನ್ನ ಮಾಡ್ತಾ ಇರಲಿಲ್ಲ ಕಚ್ಚಾ ವಸ್ತು ಮಾರುಕಟ್ಟೆ ದರ ಕೆಜಿಗೆ 1500 ರೂಪಾಯಿ ಇದ್ರೆ ಗುತ್ತಿಗೆದಾರರು ನಮೂದಿಸ್ತಾ ಇದ್ದಂತ ದರ 2625 12 ಡಬಲ್ ಕಚ್ಚಾ ವಸ್ತು ಮಾರುಕಟ್ಟೆಯ ದರಕ್ಕೂ ಗುತ್ತಿಗೆದಾರರು ನಮೂದಿಸ್ತಾ ಇದ್ದಂತ ದರಕ್ಕೂ ಅಜಗಜಾಂತರ ಇತ್ತು ಇನ್ನು ಮಾರುಕಟ್ಟೆಯ ದರ ಕೆಜಿಗೆ 500 ರೂಪಾಯಿ ಇದ್ರೆ ಗುತ್ತಿಗೆದಾರರು ನಮೂದಿಸುತ್ತಿದ್ದಂತ ದರ 1227 ರೂಪಾಯಿ ಇರ್ತಿತ್ತು ಎಲ್ಲದರಲ್ಲೂ ಕೂಡ ಗೋಲ್ಮಾಲ್ ಆಗ್ತಾ ಇತ್ತು ಅದು ಕೂಡ ಮಾಡಾಳು ವಿರೂಪಾಕ್ಷಪ್ಪ ಅವರು ಅಧ್ಯಕ್ಷರಾದ ಮೇಲೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪವಿತ್ರ ಮಾಡಾಳು ವಿರೂಪಾಕ್ಷಪ್ಪನವರು ಅಧ್ಯಕ್ಷರಾದ ಮೇಲೆ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದ್ವು ಈ ಆರೋಪಗಳ ಹಿನ್ನೆಲೆ ಬಗ್ಗೆ ಒಂದು ಸ್ವಲ್ಪ ವಿವರಿಸಬಹುದಾ ಅಂತ ಪ್ರೇಮ್ ಈಗ ಮೈಸೂರು ಸ್ಯಾಂಡಲ್ ಸಂಸ್ಥೆ ಅಂದ್ರೆ ಅದು ಇಡೀ ಕನ್ನಡಿಗರ ಹೆಮ್ಮೆ ಆದ್ರೆ ಅಲ್ಲಿಯೂ ಕೂಡ ಯಾವ ರೀತಿ ದುಡ್ಡನ್ನ ಲೂಟಿ ಮಾಡುವ ಖಜಾನೆಯನ್ನಾಗಿ ಮಾಡ್ಕೊಂಡಿದ್ರು ಅಂದ್ರೆ ಒಂದೇ ಒಂದು ಟೆಂಡರ್ ಮೊನ್ನೆ ಟೆಂಡರ್ ಅನ್ನ ಕರೆದಿದ್ದಾರೆ 15 ಕಚ್ಚಾ ವಸ್ತುಗಳ ಖರೀದಿಗೆ ಅದರಲ್ಲಿ ಆಗಿರುವಂತಹ ಗೋಲ್ಮಾಲ್ 139 ಕೋಟಿ ಅಂತ ನೌಕರರ ಸಂಘ ಆರೋಪವನ್ನ ಮಾಡ್ತಾ ಇದೆ ಇದುವರೆಗೆ 2022-23 ನೇ ಸಾಲಿನಲ್ಲಿ ಸರಿಸುಮಾರು 100 ಕೋಟಿಗೂ ಹೆಚ್ಚಿನ ಟೆಂಡರ್ ಅನ್ನ ಕರೆಯೋದಕ್ಕೆ ಮುಂದಾಗಿದ್ದಾರೆ ನಮಗೆ ಒಂದಿಷ್ಟು ಪ್ರತಿಗಳು ಸಿಕ್ಕಿದ್ವು ಪ್ರೇಮ ಅದರಲ್ಲಿ ಯಾವ ರೀತಿ ದರವನ್ನ ನಮೂದು ಮಾಡಿದ್ದಾರೆ ಅಂದ್ರೆ ಸಾಮಾನ್ಯವಾಗಿ ಕಚ್ಚಾ ವಸ್ತುಗಳ ದರವನ್ನ ಅಂದ್ರೆ ಟೆಂಡರ್ ಗುತ್ತಿಗೆದಾರರು ನಮೂದು ಮಾಡುವಾಗ 2-3% ಮಾರ್ಕೆಟ್ ದರಕ್ಕಿಂತ ಹೆಚ್ಚಾಗಿ ನಮೂದು ಮಾಡುವಂತದ್ದು ಕಾಮನ್ ಆದ್ರೆ ಇಲ್ಲಿ ಯಾವ ರೀತಿ ಅಂದ್ರೆ 1500 ರೂಪಾಯಿ ಮಾರ್ಕೆಟ್ ದರ ಇದ್ರೆ ಇಲ್ಲಿ ನಮೂದು ಮಾಡುವಂತದ್ದು 2500 ರೂಪಾಯಿ 1.5 ಲಕ್ಷ ಮಾರ್ಕೆಟ್ ದರ ಇದ್ರೆ ಇವರು ನಮೂದು ಮಾಡುವಂತದ್ದು 2.5 ಲಕ್ಷ ರೂಪಾಯಿ ಅಂದ್ರೆ ವ್ಯತ್ಯಾಸ 50% ಅಲ್ಲ ಎಲ್ಲವೂ ಕೂಡ ರೈಸ್ ಮಾಡ್ಕೊಂಡೇ ಹೋಗುತ್ತೆ ಇದನ್ನ ಕಣ್ಣು ಮುಚ್ಚಿಕೊಂಡು ಒಪ್ಪಿಕೊಳ್ಳುತ್ತಾರೆ ಸಾಮಾನ್ಯವಾಗಿ ಈ ರೀತಿಯ ಟೆಂಡರ್ ಗಳನ್ನು ಕರೆಯುವಾಗ ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡುವಾಗ ಶೂನ್ಯತೆಗಳು ಏನಿದೆ ಅನ್ನುವಂತದನ್ನ ಪತ್ತೆ ಹಚ್ಚೋದಕ್ಕೆ ಒಂದು ಕಮಿಟಿಯನ್ನ ಮಾಡಬೇಕು ಸರ್ಕಾರ ಕೂಡ ಅದಕ್ಕೆ ಆದೇಶ ಕೊಟ್ಟಿತ್ತು ಆದ್ರೆ ಇದುವರೆಗೂ ಕೂಡ ಇದುವರೆಗೂ ಆ ಕಮಿಟಿಯನ್ನ ರಚನೆ ಮಾಡಿಲ್ಲ ಅಂದ್ರೆ ಎಲ್ಲವೂ ಕೂಡ ಅಲ್ಲಿ ಬೇಕಾಬಿಟ್ಟಿಯಾಗಿ ನಡೀತಾ ಇತ್ತು ಬೇಕಾದವರಿಗೆ ಗುತ್ತಿಗೆದಾರರಿಗೆ ಟೆಂಡರ್ ಅನ್ನ ಕೊಡ್ತಾ ಇದ್ರು ಅನ್ನುವಂತದಕ್ಕೆ ಇದು ಸಾಕ್ಷಿಯಾಗಿದೆ ಒಂದು ವಿಪಕ್ಷಪ್ಪರು ಬಂದ ಮೇಲೆ ಜೊತೆಗೆ ಎಂಡಿಯ ಮೇಲೂ ನೌಕರರು ಆಗಿರುವಂತಹ ಅಲಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ರಾಜಾರೋಷವಾಗಿ ನಡೀತಾ ಇದ್ರು ಇದುವರೆಗೂ ಸರ್ಕಾರದ ಕಣ್ಣಿಗೆ ಬಿದ್ದಿಲ್ವ ಅಂತ ಕೇಳಿದ್ರೆ ಪ್ರೇಮ್ ಸರ್ಕಾರಕ್ಕೂ ಕೂಡ ಗೊತ್ತಿದೆ ಖುದ್ದು ನೌಕರರ ಸಂಘ ಸಿಎಂ ಅವರಿಗೂ ಕೂಡ ಈ ಬಗ್ಗೆ ದೂರನ್ನ ಕೊಟ್ಟಿದೆ ಜೊತೆಗೆ ಲೋಕಾಯುಕ್ತದಲ್ಲಿ ಇದುವರೆಗೆ 5 ಕೇಸ್ಗಳಲ್ಲಿ ನಡೆಯುವಂತ ಕೋಟಿ ಹಗರಣದ 5 ಕೇಸ್ಗಳನ್ನು ಇದಕ್ಕೆ ನೌಕರರ ಸಂಘ ಖುದ್ದು ಫೈಲ್ ಮಾಡಿದ್ದಾರೆ ಪ್ರೇಮ್ ಓಕೆ ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ